ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಂ ರಿಪಾಕ್ಷ ಸೊ ಒಂದು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಯಾಕೆ ಇಂಪಾರ್ಟೆಂಟ್ ಅನ್ನೋದು ಹೇಳ್ತೀನಿ ಕೇಳಿರಿ ರೀಸೆಂಟಾಗಿ ಏನಾಯ್ತಪ್ಪ ಅಂದರೆ ನಮ್ಮ ಭಾರತದ ಗೃಹ ಮಂತ್ರಿಗಳು ಅಂದರೆ ನಾವು ಎರಡು ಭಾಷೆ ಜೊತೆ ಜೊತೆಗೆ ಏನಪ್ಪಾ ಅಂದರೆ ತ್ರೀ ಭಾಷೆ ಜೊತೆ ಜೊತೆಗೆ ಹಿಂದಿ ಭಾಷೆನೂ ಕಲಿಯೋಣ ಅಂತ ಸೊ ರೀಜ್ನಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಜೊತೆಗೆ ಏನು ಮಾಡೋಣ ಅಂದರೆ ಹಿಂದಿನೂ ಕಲಿಯೋಣ ಅಂತ ಹೇಳಿದರು ಇದರಿಂದ ಏನಾಯ್ತು ಅಂದರೆ ಕೆಲವೊಂದಿಷ್ಟು ಜನರು ಏನು ಅಂದರೆ ಇದು ನಮ್ಮ ಒಕ್ಕೂಟದ ವ್ಯವಸ್ಥೆ ಮೇಲೆ ಏನಾಗುತ್ತಪ್ಪ ಅಂದರೆ ಪ್ರಭಾವ ಬೀರುತ್ತೆ ಅಂತ ಹೇಳಿದರು ಇದ್ರ ಜೊತೆಗೆ ಇನ್ನೊಂದು ಇವೆಂಟ್ ಆಯಿತು ಏನು ಇವೆಂಟ್ ಆಯಿತಪ್ಪ ಅಂದರೆ ತಮಿಳ್ನಾಡು ಸರ್ಕಾರದವರು ನೀಟ್ ಟ್ವೆಂಟಿ ಟ್ವೆಂಟಿ ಬಿಲ್ಲನ್ನು ಪಾಸ್ ಮಾಡಿದರು ಅದನ್ನೇನು ಮಾಡಿದ್ರಪ್ಪ ಅಂದರೆ ತಮಿಳ್ನಾಡಿನ ಗವರ್ನರ್ ಆದಂಥ ರವಿ ಅವರಿಗೆ ಸಬ್ಮಿಟ್ ಮಾಡಿದರು ಸೊ ಗವರ್ನರ್ ಅವರು ಏನು ಮಾಡಿದ್ರು ಅಂದರೆ ಆ ಬಿಲ್ಲನ್ನು ರೀಕನ್ಸಿಡರ್ ಮಾಡಿರಿ ಅಂತ ಮತ್ತೆ ಏನು ಮಾಡಿದ್ರು ಅಂದರೆ ಅಸೆಂಬ್ಲಿಗೆ ಕಳಿಸಿದ್ರು ಸೊ ಅಸೆಂಬ್ಲೀಲಿ ಏನು ಅಂದರೆ ಮತ್ತೆ ಆ ಬಿಲ್ನ ಏನು ಮಾಡಿದ್ರಪ್ಪ ಅಂದರೆ ಪಾಸ್ ಮಾಡಿದರು ಈಗ ಗವರ್ನರ್ ಏನು ಮಾಡಿದಾರೆ ಅಂದರೆ ಆ ಬಿಲ್ನ ಪ್ರೆಸಿಡೆಂಟಿ ಫಾರ್ವರ್ಡ್ ಮಾಡಿದೆ ಅವ್ರ ಹತ್ರನೂ ಇಟ್ಕೊಂಡಿದ್ದಾರೆ ಸೊ ಇದರಿಂದ ಏನಾಗ್ತಿದೆ ಅಂದರೆ ತಮಿಳ್ನಾಡಿನ ಯಾವುದೇ ಪಾರ್ಟಿಗಳಿರಲಿ ಈ ಗವರ್ನರ್ ಅವರು ಹೋಸ್ಟ್ ಮಾಡಿದಂಥ ಟೀ ಪಾರ್ಟಿಗೆ ಹೋಗಿಲ್ಲ ಸೊ ಇದೊಂದು ಏನು ಮೆಸೇಜ್ ಕೊಡುತ್ತೆಂದರೆ ರಾಜ್ಯ ಮತ್ತು ಗೌರ್ನರ್ ಮಧ್ಯೆ ಸರಿಯಾದ ಸಂಬಂಧ ಇಲ್ಲ ಇದರಿಂದ ಏನಾಗುತ್ತಪ್ಪ ಅಂದರೆ ಒಕ್ಕೂಟದ ಮೇಲೆ ಪ್ರಭಾವ ಬೀಳುತ್ತೆ ಯಾಕಂದರೆ ನಮ್ಮ ವ್ಯವಸ್ಥೆ ಏನಿದೆ ಇದು ಸಂಯುಕ್ತ ವ್ಯವಸ್ಥೆ ಅಥವಾ ಒಕ್ಕೂಟದ ವ್ಯವಸ್ಥೆ ಇದೆ ಹಾಗಾಗಿ ನಾವೇನು ಡಿಸ್ಕಷನ್ ಮಾಡೋಣ ಅಂದರೆ ಏನಿದು ನಮ್ಮ ಸಂಯುಕ್ತ ವ್ಯವಸ್ಥೆ ಅಥವಾ ಒಕ್ಕೂಟದ ವ್ಯವಸ್ಥೆ ಯಾವ ಥರ ಫಾರ್ಮ್ ಆಗಿದೆ ಸೊ ಇವತ್ತಿನ ಟಾಪಿಕಲ್ಲಿ ಅಥವಾ ಇವತ್ತಿನ ಸೆಷನಲ್ಲಿ ನಾವು ಏನು ಮಾಡ್ತಿದ್ವಿ ಅಂದರೆ ಈ ಗುಣಲಕ್ಷಣಗಳು ಏನು ನಮ್ಮ ಸಂಯುಕ್ತ ವ್ಯವಸ್ಥೆಯ ಗುಣಲಕ್ಷಣಗಳೇನು ಇದರಲ್ಲಿ ಯಾವ್ಯಾವ ಥರದ ಗುಣಲಕ್ಷಣಗಳಿದೆ ಆಮೇಲೆ ನಾವು ಸಂಯುಕ್ತ ವ್ಯವಸ್ಥೆಯನ್ನು ಯಾವ ದೇಶದಿಂದ ಅಳವಡಿಸ್ಕೊಂಡಿದ್ದೀವಿ ಇದಕ್ಕೆ ಬಿ ಆರ್ ಅಂಬೇಡ್ಕರ್ ಅವರು ಏನು ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದರು ಈ ಥರದ ಕೆಲವೊಂದಿಷ್ಟು ಪಾಯಿಂಟ್ಸ್ನ ನೋಡೋಣ ಫಸ್ಟ್ ಆಫ್ ಆಲ್ ನೋಡಿರಿ ಯಾಕೆ ಸಂಯುಕ್ತ ವ್ಯವಸ್ಥೆನ ನಾನು ಡಿಸ್ಕಷನ್ ಮಾಡ್ತಿದ್ದೀನಿ ಅಂತ ಹೇಳಿದೆ ಹಾಗಾದರೆ ಫಸ್ಟ್ ಆಫ್ ಆಲ್ ಸಂಯುಕ್ತ ವ್ಯವಸ್ಥೆ ಇದು ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಂವಿಧಾನದಲ್ಲಿ ಅಂದರೆ ಸೊ ನೋಡ್ರಿ ಸಂವಿಧಾನದ ಯಾವುದೇ ಭಾಗದಲ್ಲಿ ಇದನ್ನು ಮೆನ್ಷನ್ ಮಾಡಿಲ್ಲ ಆದರೆ ಒಂದನೇ ವಿಧಿ ಒಂದನೇ ವಿಧಿಲಿ ಏನು ಹೇಳಿದ್ದಾರೆ ಅಂದರೆ ಇಂಡಿಯಾ ಶಾಲ್ ಬಿ ದ ಭಾರತ್ ಯೂನಿಯನ್ ಆಫ್ ಸ್ಟೇಟ್ ಭಾರತ ಒಂದು ಒಂದು ರಾಜ್ಯಗಳ ಒಕ್ಕೂಟ ಅಂತ ಹೇಳಿದ್ದಾರೆ ಸೊ ಇದರ ಅರ್ಥ ಏನಪ್ಪ ಅಂದರೆ ಸೊ ನೋಡಿರಿ ಇದಕ್ಕೆ ಎರಡು ಕಾರಣಗಳನ್ನು ಕೊಟ್ಟಿದ್ದಾರೆ ಬಿ ಆರ್ ಅಂಬೇಡ್ಕರ್ ಅವರು ಯಾಕೆ ಈ ಥರ ನಾವು ಬರೆದಿದ್ದೀವಿ ಇಂಡಿಯಾ ಶಾಲ್ ಬಿ ದ ಯೂನಿಯನ್ ಆಫ್ ಸ್ಟೇಟ್ಸ್ ಅಥವಾ ಭಾರತ ಅದು ಒಂದು ರಾಜ್ಯಗಳ ಒಕ್ಕೂಟ ಇದನ್ನ ಯಾಕೆ ಬರೆದಿದ್ದೀವಿ ಅಂದರೆ ಸೊ ನೋಡಿರಿ ಅಮೆರಿಕಾದಲ್ಲೂ ಕೂಡ ಏನಪ್ಪ ಅಂದರೆ ಒಕ್ಕೂಟ ಸಂಸ್ಥೆ ಇದೆ ಸಂಯುಕ್ತ ಸಂಸ್ಥೆ ಇದೆ ಅಲ್ಲೇನಾಗಿದೆ ಅಂದರೆ ಅವರು ಒಕ್ಕೂಟನ ಯಾವ ಥರ ಮಾಡ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಒಪ್ಪಂದದ ನಡುವೆ ಒಕ್ಕೂಟ ಆಗಿದೆ ಸೊ ಅಲ್ಲೇನಾಗಿದೆ ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಒಪ್ಪಂದ ಆಗಿ ಅವ್ರೇನು ಏನು ಮಾಡಿದಾರಪ್ಪ ಅಂದರೆ ಒಕ್ಕೂಟ ವ್ಯವಸ್ಥೆನ ಏರ್ಪಡಿಸಿದ್ದಾರೆ ಬಟ್ ಭಾರತದಲ್ಲಿ ಇದು ಯಾವ ಥರನಾದಂಥ ಒಪ್ಪಂದ ಕೂಡ ಆಗಿಲ್ಲ ಇಲ್ಲೇನಾಗಿದೆ ಅಂದರೆ ನಮ್ಮ ಸಂವಿಧಾನ ಜಾರಿ ಬಂದಾಗ ನಮ್ದೇನಂದರೆ ರಾಜ್ಯಗಳು ಇದ್ದವು ಹಾಗಾಗಿ ನಮ್ಮ ರಾಜ್ಯಗಳು ಮತ್ತು ಕೇಂದ್ರದ ನಡುವೆ ಯಾವುದೇ ಥರನಾದಂಥ ಒಪ್ಪಂದ ಇಲ್ಲ ಫಸ್ಟ್ ರೀಸನ್ನು ಸೆಕೆಂಡ್ ಏನಪ್ಪ ಅಂದರೆ ಯಾವುದಾದ್ರೂ ರಾಜ್ಯ ಈ ಒಕ್ಕೂಟದಿಂದ ಅಥವಾ ಸಂಯುಕ್ತ ವ್ಯವಸ್ಥೆಯಿಂದ ಹೊರ ಹೋಗ್ತೀನಿ ಅಂದರೆ ಅಂದರೆ ಬೇರ್ಪಡಿತೀನಿ ಅಂದರೆ ಅದಕ್ಕೆ ಯಾವುದೇ ಥರನಾದಂಥ ಅವಕಾಶವಿರುವುದಿಲ್ಲ ಸೊ ನೋಡಿರಿ ಯಾಕೆ ಇದನ್ನು ಬರ್ದಿದ್ದಾರೆ ಅಂದರೆ ಯಾವುದಾದ್ರೂ ರಾಜ್ಯ ಮುಂದೆ ಫ್ಯೂಚರಲ್ಲಿ ಆಗ್ಬೋದು ಏನಂದರೆ ನಮಗೆ ಈ ಸಂಯುಕ್ತ ವ್ಯವಸ್ಥೆ ಹಿಡಿಸಿಲ್ಲ ನಾವು ಈ ಸಂಯುಕ್ತ ವ್ಯವಸ್ಥೆಯಿಂದ ಬೇರ್ಪಡಿಸ್ತೀವಿ ಅಂತ ಅವ್ರು ಬಂದರೆ ಅದಕ್ಕೆ ಅವಕಾಶವಿಲ್ಲ ಅಂತೇಳಿ ಅವ್ರು ಏನು ಮಾಡಿದಾರೆ ಅಂದರೆ ಈ ಎರಡು ರೀಸನ್ಗೋಸ್ಕರ ಏನು ಬರ್ದಿದಾರಪ್ಪ ಅಂದರೆ ಭಾರತ ಒಂದು ರಾಜ್ಯಗಳ ಒಕ್ಕೂಟ ಅಂತ ಬರ್ದಿದ್ದಾರೆ ಸೊ ನೋಡ್ರಿ ಹಾಗಾದರೆ ನಮ್ಮ ಸಂವಿಧಾನದಲ್ಲಿ ಅಥವಾ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಎರಡು ಥರನಾದಂಥ ಗುಣಲಕ್ಷಣಗಳು ಕಾಣಿಸುತ್ತೆ ಯಾ ಒಂದ್ಯಾವುದಪ್ಪ ಅಂದರೆ ಏಕಾತ್ಮಕ ವ್ಯವಸ್ಥೆಯ ಲಕ್ಷಣಗಳು ಇನ್ನೊಂದು ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳು ಸೊ ನಾವೇನು ಡಿಸ್ಕಸ್ ಮಾಡೋಣ ಅಂದರೆ ಏಕಾತ್ಮಕ ವ್ಯವಸ್ಥೆಯ ಲಕ್ಷಣಗಳು ಯಾವುದು ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳು ಯಾವುದು ಅಂತ ಹಾಗಾದರೆ ನಮ್ಮ ಸಂಯುಕ್ತ ವ್ಯವಸ್ಥೆ ಇದೆಯಲ್ಲ ಇದನ್ನು ಯಾವ ದೇಶದಿಂದ ಅಳವಡಿಸ್ಕೊಂಡಿದ್ದೀವಿ ಅಂದರೆ ಸೊ ನೋಡಿರಿ ಕೆನಡಾ ದೇಶದ ಸಂಯುಕ್ತ ವ್ಯವಸ್ಥೆನ ನಾವು ಅಳವಡಿಸ್ಕೊಂಡಿದ್ವಿ ನಾವು ಅಮೇರಿಕಾ ದೇಶದ ಸಂಯುಕ್ತ ವ್ಯವಸ್ಥೆನ ಅಳವಡಿಸ್ಕೊಂಡಿಲ್ಲ ಕೆನಡಾ ದೇಶದ ಸಂಯುಕ್ತ ವ್ಯವಸ್ಥೆನ ಅಳವಡಿಸ್ಕೊಂಡಿದ್ವಿ ಅದೇ ಥರನಾಗಿ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಅಥವಾ ಅತಿ ಹಳೆಯ ಸಂಯುಕ್ತ ವ್ಯವಸ್ಥೆ ಯಾವುದಪ್ಪ ಅಂದರೆ ಅಮೇರಿಕಾ ಸೊ ಇವರು ಸಂಯುಕ್ತ ವ್ಯವಸ್ಥೆ ಬಂದಿದ್ದು ಯಾವಾಗಂದರೆ ಹದಿನೇಳು ನೂರ ಎಂಬತ್ತೇಳರಲ್ಲಿ ಸೊ ನೋಡ್ರಿ ಹದಿನೇಳು ನೂರ ಎಂಬತ್ತೇಳರಿಂದ ಇವರಲ್ಲಿ ಏನಿದೆ ಅಂದರೆ ಸಂಯುಕ್ತ ವ್ಯವಸ್ಥೆ ಇದೆ ಸೊ ಇದು ಯಾವಾಗ ಆಯ್ತಪ್ಪ ಅಂದರೆ ಅಮೇರಿಕಾ ಕ್ರಾಂತಿ ಆಗುತ್ತೆ ನೋಡ್ರಿ ಅಮೇರಿಕಾ ಕ್ರಾಂತಿ ಯಾವಾಗ ಆಯ್ತಪ್ಪ ಅಂದರೆ ಹದಿನೇಳು ನೂರ ಎಪ್ಪತ್ತೈದರಿಂದ ಎಂಬತ್ತ್ಮೂರವರೆಗೂ ಅಮೇರಿಕಾ ಕ್ರಾಂತಿ ಆಗುತ್ತೆ ಅದಾದಮೇಲೆ ಇವರು ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ ಯಾವಾಗಂದರೆ ಹದಿನೆಂಟುನೂರ ಎಂಬತ್ತೇಳರಲ್ಲಿ ಹದಿನೇಳು ನೂರ ಎಂಬತ್ತೇಳರಲ್ಲಿ ಸೊ ಹದಿನೇಳುನೂರ ಎಂಬತ್ತೇಳರಿಂದ ಏನಪ್ಪ ಅಂದರೆ ಅಮೇರಿಕಾದಲ್ಲಿ ಸಂಯುಕ್ತ ವ್ಯವಸ್ಥೆ ಇದೆ ಹಾಗಾದರೆ ನಿಮ್ಮ ಕ್ವಶನಲ್ಲಿ ಕೇಳಿದರೆ ಪ್ರಪಂಚದ ಅತಿ ಹಳೆಯ ಸಂಯುಕ್ತ ರಾಷ್ಟ್ರ ಯಾವುದಪ್ಪ ಅಂದರೆ ಅಮೇರಿಕಾ ಆಗುತ್ತೆ ಇದಾದಮೇಲೆ ನೆಕ್ಸ್ಟ್ ಬರೋದು ಯಾವುದಂದ್ರೆ ಕೆನಡಾ ಇವ್ರೇನಂದರೆ ನೈನ್ಟೀನ್ ಸೆಂಚುರಿಲಿ ಅಂದರೆ ಏಯ್ಟೀನ್ ಸೆವೆಂಟೀಲಿ ಇವರು ಅಡಾಪ್ಟನ್ನು ಮಾಡ್ಕೋತಾರೆ ಸೊ ಹಾಗಾದರೆ ನಮ್ಮ ಸಂಯುಕ್ತ ವ್ಯವಸ್ಥೆಯಲ್ಲಿ ಏಕಾತ್ಮಕ ವ್ಯವಸ್ಥೆಯ ಲಕ್ಷಣಗಳು ಯಾವ್ಯಾವಿದೆ ಅಂತ ನೋಡೋಣ ಫಸ್ಟ್ ನೋಡಿರಿ ಪ್ರಬಲ ಕೇಂದ್ರ ಸರ್ಕಾರ ಏನು ಪ್ರಬಲ ಕೇಂದ್ರ ಸರ್ಕಾರ ಅಂದರೆ ನಮ್ಮಲ್ಲಿ ಏನಪ್ಪ ಅಂದರೆ ಮೂರು ಪಟ್ಟಿಗಳಿವೆ ಯಾವುದಂದರೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ ಸೊ ಈ ಕೇಂದ್ರ ಪಟ್ಟಿ ಮೇಲೆ ಯಾರು ಕಾನೂನನ್ನು ರಚಿಸ್ತಾರೆ ಅಂದರೆ ಕೇಂದ್ರ ಸರ್ಕಾರದವರು ಕಾನೂನನ್ನು ರಚಿಸ್ತಾರೆ ರಾಜ್ಯ ಪಟ್ಟಿ ಮೇಲೆ ರಾಜ್ಯ ಸರ್ಕಾರದವರು ಕಾನೂನನ್ನು ರಚಿಸ್ತಾರೆ ಸಮವರ್ತಿ ಪಟ್ಟಿ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಕಾನೂನನ್ನು ರಚಿಸ್ತಾರೆ ಈ ಕೇಂದ್ರ ಪಟ್ಟಿಯಲ್ಲಿ ಒಟ್ಟು ಎಷ್ಟು ಅಂಶಗಳಿವೆ ಅಂದರೆ ನೂರು ಪಟ್ಟಿ ನೂರು ಅಂಶಗಳಿವೆ ರಾಜ್ಯ ಪಟ್ಟಿಯಲ್ಲಿ ಅರವತ್ತೊಂದು ಸಮವರ್ತಿಲಿ ಐವತ್ತೆರಡು ಸೊ ನೋಡಿರಿ ನಾವು ವಿಷಯಗಳನ್ನು ಹಂಚಿಕೆ ಮಾಡಬೇಕಾದ್ರೆ ನಮಗೆ ಕೇಂದ್ರ ಪಟ್ಟಿಯಲ್ಲಿ ಎಷ್ಟು ವಿಷಯಗಳಿವೆ ನೂರು ವಿಷಯಗಳಿವೆ ರಾಜ್ಯ ಪಟ್ಟಿಯಲ್ಲಿ ಕೇವಲ ಅರವತ್ತೊಂದು ಸಮವರ್ತಿ ಪಟ್ಟಿಯಲ್ಲಿ ಏನಂದರೆ ಐವತ್ತೆರಡು ಹೀಗಾಗಿ ಕೇಂದ್ರ ಸರ್ಕಾರ ಏನಾಗುತ್ತಲ್ಲ ತುಂಬ ಪ್ರಬಲವಾಗುತ್ತೆ ಯಾಕಂದರೆ ಅವ್ರ ಕಡೆ ವಿಷಯಗಳು ಜಾಸ್ತಿ ಇದೆ ಇದಲ್ಲದೆ ಕೂಡ ಕೆಲವೊಂದು ಟೈಮ್ ಏನಾಗುತ್ತಪ್ಪ ಅಂದರೆ ಕೇಂದ್ರ ಸರ್ಕಾರದವರು ಸಮವರ್ತಿ ಪಟ್ಟಿ ಜೊತೆ ಜೊತೆಗೆ ರಾಜ್ಯ ಪಟ್ಟಿಯಲ್ಲಿ ಏನೇನು ವಿಷಯಗಳು ಬರುತ್ತಲ್ಲ ಅದ್ರ ಮೇಲೂ ಕೂಡ ಏನಪ್ಪ ಅಂದರೆ ವಿಶೇಷ ಅಮೆಂಡ್ಮೆಂಟ್ಸ್ ಅಂದರೆ ತಿದ್ದುಪಡಿಗಳನ್ನು ಮಾಡ್ತಾರೆ ಸೊ ಹಾಗಾಗಿ ವಿಶೇಷ ಕಾನೂನುಗಳನ್ನು ರಚಿಸ್ತಾರೆ ಹಾಗಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಪ್ರಬಲ ಕೇಂದ್ರ ಸರ್ಕಾರ ಇದೆ ಸೊ ನೆಕ್ಸ್ಟ್ ನೋಡಿರಿ ಏಕೈಕ ಸಂವಿಧಾನ ಏನಿದು ಏಕೈಕ ಸಂವಿಧಾನ ಅಂದರೆ ಈಗ ಎಲ್ಲಿ ಏನಪ್ಪ ಅಂದರೆ ಸಂಯುಕ್ತ ವ್ಯವಸ್ಥೆ ಇದೆಯಲ್ಲ ಅಲ್ಲೇನಾಗುತ್ತೆ ಅಂದರೆ ಕೇಂದ್ರ ಸರ್ಕಾರಕ್ಕೊಂದು ಸಂವಿಧಾನ ರಾಜ್ಯ ಸರ್ಕಾರಕ್ಕೊಂದು ಸಂವಿಧಾನ ಆಗುತ್ತೆ ಬಟ್ ನಮ್ಮ ದೇಶದಲ್ಲಿ ಏನಿದೆ ಅಂದರೆ ಒಂದೇ ಒಂದು ಸಂವಿಧಾನ ಇರೋದು ಏಕೈಕ ಸಂವಿಧಾನ ಸೊ ನೋಡಿರಿ ನಿಮಗೆ ಡೌಟ್ ಇರ್ಬೋದು ಏನಪ್ಪಾ ಅಂದರೆ ಆರ್ಟಿಕಲ್ ತ್ರೀ ಸೆವೆಂಟಿ ರಿಮೂವ್ ಮಾಡೋಕ್ಕಿಂತ ಮುಂಚೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಏನಂದರೆ ಅವ್ರದ್ದೇ ಆದಂಥ ಪ್ರತ್ಯೇಕ ಸಂವಿಧಾನ ಇತ್ತು ಬಟ್ ಈಗೇನಂದರೆ ಆರ್ಟಿಕಲ್ ತ್ರೀ ಸೆವೆಂಟಿನ ತೆಗೆದುಹಾಕಿರೋದ್ರಿಂದ ಸಂಪೂರ್ಣ ಭಾರತದಲ್ಲಿ ನಿಮಗೇನಂದರೆ ಒಂದೇ ಒಂದು ಸಂವಿಧಾನ ಇರೋದು ಸೊ ನೀವು ಅಮೇರಿಕ ಮತ್ತು ಬೇರೆ ಸ್ವಿಜರ್ಲ್ಯಾಂಡ್ ದೇಶಗಳು ತೊಗೊಂಡ್ರೆ ಅಲ್ಲೇನಾಗಿದೆಯಪ್ಪ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಒಂದು ಸಂವಿಧಾನ ಇದ್ದರೆ ರಾಜ್ಯ ಸರ್ಕಾರದಲ್ಲಿ ಒಂದು ಸಂವಿಧಾನ ಇರುತ್ತೆ ಆದರೆ ನಮ್ಮ ದೇಶದಲ್ಲಿ ಏನಂದರೆ ಒಂದೇ ಒಂದು ಸಂವಿಧಾನ ಇದೆ ಆಮೇಲೆ ಏಕೈಕ ಚುನಾಯಣ ಆಯೋಗ ಏನಪ್ಪ ಅಂದರೆ ಆಗಲೇ ಹೇಳಿದಂಗೆ ಅಮೇರಿಕ ಮತ್ತು ಸ್ವಿಜರ್ಲ್ಯಾಂಡ್ ದೇಶಗಳಲ್ಲಿ ಏನಾಗುತ್ತೆ ಅಂದರೆ ಚುನಾವಣೆನ ನಡೆಸ್ಬೇಕಂದ್ರೆ ಕೇಂದ್ರ ಚುನಾವಣಾ ಆಯೋಗ ಬೇರೆ ಇರುತ್ತೆ ರಾಜ್ಯ ಚುನಾಯಣ ಆಯೋಗ ಬೇರೆ ಇರುತ್ತೆ ಸೊ ಇವು ಕೇಂದ್ರ ಚುನಾವಣಾ ಆಯೋಗದವ್ರು ಮಾಡ್ತಾರೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಮಾಡ್ತಾರೆ ಅಂದರೆ ಚುನಾವಣೆ ನಡೆಸ್ತಾರೆ ರಾಜ್ಯ ಚುನಾವಣೆ ಆಯೋಗದವ್ರು ಮಾಡ್ತಾರೆ ಅಂದರೆ ರಾಜ್ಯ ಸರ್ಕಾರಕ್ಕೆ ಏನು ಚುನಾವಣೆ ಬರುತ್ತಲ್ಲ ಅದನ್ನ ಮಾತ್ರ ನಡೆಸ್ತಾರೆ ಬಟ್ ನಮ್ಮಲ್ಲಿ ಏನಾಗ್ತಿದೆ ಅಂದರೆ ಕೇಂದ್ರ ಸರ್ಕಾರದ ಚುನಾವಣೆಗಳು ಬಂದಾಗ ಏನಪ್ಪ ಅಂದರೆ ಭಾರತದ ಚುನಾವಣೆ ಆಯೋಗ ಎಲೆಕ್ಷನನ್ನು ನಡೆಸ್ತದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದೇ ಥರನಾಗಿ ರಾಜ್ಯ ಸರ್ಕಾರದ ಚುನಾವಣೆಗಳು ಬಂದಾಗ ಕೂಡ ಯಾರಂದರೆ ಭಾರತದ ಚುನಾವಣೆ ಆಯೋಗ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವ್ರು ಏನು ಮಾಡ್ತಾರೆ ಅಂದರೆ ಚುನಾವಣೆಗಳನ್ನು ರಚಿಸ್ತಾರೆ ಹಾಗಾಗಿ ನಮ್ಮಲ್ಲಿ ಅಪ್ಪ ಅಂದರೆ ಏಕೈಕ ಚುನಾವಣೆ ಆಯೋಗ ಇದೆ ಬೇರೆ ಬೇರೆ ಚುನಾವಣೆ ಆಯೋಗಗಳಿಲ್ಲ ನೆಕ್ಸ್ಟ್ ನೋಡಿರಿ ಏಕಪೌರತ್ವ ಏನೇಕ ಪೌರತ್ವ ಅಂದರೆ ಆಗಲೇ ಹೇಳ್ದಂಗೆ ನೀವೇನಾದರೂ ಅಮೇರಿಕಾದ ಸಂಯುಕ್ತ ವ್ಯವಸ್ಥೆ ತೊಗೊಂಡ್ರೆ ಅಲ್ಲೇನಿದೆಯಪ್ಪ ಅಂದರೆ ಅಲ್ಲಿರುವಂಥ ಸ್ಟೇಟ್ಸಲ್ಲಿ ಒಂದು ಪೌರತ್ವ ಇದ್ದರೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಇನ್ನೊಂದು ಪೌರತ್ವ ಇದೆ ಬಟ್ ನಮ್ಮ ದೇಶದಲ್ಲಿ ಏನಂದರೆ ಒಂದೇ ಒಂದು ಪೌರತ್ವ ಇದೆ ಸೊ ನಾವೆಲ್ಲಾದರೂ ಈಗ ವೀಸಾಗೆ ಅಪ್ಲೈ ಮಾಡಿದರೆ ನಮಗೆ ಯಾವ ಸಿಟಿಜನ್ ಅಂತ ಗುರ್ತು ಮಾಡ್ತಾರೆ ಅಂದರೆ ಇಂಡಿಯನ್ ಸಿಟಿಸನ್ ಅಂದರೆ ಭಾರತದ ನಾಗರಿಕರು ಅಂತ ಗುರುತು ಮಾಡ್ತಾರೆ ಸೊ ನಾವೇನಾದರೂ ಭಾರತ ಬಿಟ್ಟು ಬೇರೆ ದೇಶಕ್ಕೆ ಹೋದಾಗ ನೀವು ಎಲ್ಲಿಯವರು ಅಂತ ಕೇಳಿದಾಗ ನಾವು ಫಸ್ಟ್ ಏನಂತ ಹೇಳ್ತೀವಿ ನಾವು ಭಾರತದವರು ಅಂತ ಹೇಳ್ತೀವಿ ಹಾಗಾಗಿ ನಮ್ಮಲ್ಲಿರುವ ಪೌರತ್ವ ಏನಪ್ಪ ಅಂದರೆ ಒಂದೇ ಒಂದು ಬೇರೆ ಸಂಯುಕ್ತ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದರೆ ಅಲ್ಲೇನಂದರೆ ಎರಡೆರಡು ಪೌರತ್ವಗಳಿವೆ ಕೇಂದ್ರ ಸರ್ಕಾರದ ಒಂದು ಪೌರತ್ವ ರಾಜ್ಯ ಸರ್ಕಾರದ್ದು ಒಂದು ಪೌರತ್ವ ಬಟ್ ನಮ್ಮಲ್ಲಿ ಏನಂದರೆ ಒಂದೇ ಪೌರತ್ವ ಇದೆ ನೆಕ್ಸ್ಟ್ ನೋಡಿರಿ ಮೇಲ್ಮನೆಯಲ್ಲಿ ರಾಜ್ಯಗಳಿಗೆ ಅಸಮಾನ ಪ್ರಾತಿನಿಧ್ಯ ಏನಪ್ಪ ಅಂದರೆ ಮೇಲ್ಮನೆ ಅಂದರೆ ರಾಜ್ಯಸಭಾ ಸೊ ಇಲ್ಲೇನಾಗಿದೆ ನೋಡ್ರಿ ಈ ಅಮೇರಿಕಾದ ಸೆನೆಟನ್ನು ನೀವು ಕನ್ಸಿಡರ್ ಮಾಡಿದರೆ ಅಲ್ಲಿ ಟೋಟಲ್ ಎಷ್ಟು ಸ್ಟೇಟ್ಸ್ ಇದಾವಪ್ಪ ಅಂದರೆ ನಲ್ವತ್ತು ಸ್ಟೇಟ್ಸ್ ಇದೆ ಹಾಗಾಗಿ ಅಲ್ಲಿ ಏನಾಗಿದೆ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಆಗಿದೆ ಸೊ ಪ್ರತಿ ನಲವತ್ತು ಸ್ಟೇಟಿಂದ ಏನಂದರೆ ಈ ಸೆನೆಟಿಗೆ ಎಷ್ಟು ಅಭ್ಯರ್ಥಿಗಳು ಬರ್ತಾರಂದರೆ ಎರಡು ಅಭ್ಯರ್ಥಿಗಳು ಬರ್ತಾರೆ ಸೊ ಅವ್ರು ರಾಜ್ಯದ ಸೈಜ್ ಎಷ್ಟೇ ಇರ್ಬೋದು ಚಿಕ್ಕದಾದ್ರೂ ಇರ್ಬೋದು ದೊಡ್ಡದಾದ್ರೂ ಇರ್ಬೋದು ಬಟ್ ಸೆನೆಟ್ ರೆಪ್ರೆಸೆಂಟೇಷನ್ ಮಾಡಿದಾಗ ಅಂದರೆ ಸೆನೆಟ್ಟಿಗೆ ಪ್ರಾತಿನಿಧ್ಯವನ್ನು ವಹಿಸಿದಾಗ ಪ್ರತಿಯೊಂದು ರಾಜ್ಯದಿಂದ ಎಷ್ಟು ಅಭ್ಯರ್ಥಿಗಳು ಬರ್ತಾರೆ ಅಂದರೆ ಇಬ್ಬರು ಅಭ್ಯರ್ಥಿಗಳು ಬರ್ತಾರೆ ಆದರೆ ನಮ್ಮ ವ್ಯವಸ್ಥೆಯಲ್ಲಿ ಏನಿದೆ ಅಂದರೆ ನಮ್ಮ ಲೋಕಸಭೆಯಲ್ಲಿ ಎಷ್ಟು ಸೀಟ್ಸ್ ಇದೆ ಅದ್ರ ಮೇಲೆ ಡಿಟರ್ಮಿನೇಷನ್ ಮಾಡ್ತೀವಿ ಆಮೇಲೆ ಆ ರಾಜ್ಯದ ಪಾಪ್ಯುಲೇಷನ್ ಎಷ್ಟಿದೆ ಅದ್ರ ಮೇಲೆ ನಾವೇನು ಮಾಡ್ತೀವಿ ಅಂದರೆ ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯವನ್ನು ಕೊಡ್ತೀವಿ ಈಗ ನೋಡಿರಿ ನಮ್ಮ ದೇಶದಲ್ಲಿ ಅತಿ ದೊಡ್ಡ ರಾಜ್ಯಸಭಾ ಸದಸ್ಯರಿರೋದು ಯಾವುದಪ್ಪ ಅಂದರೆ ಉತ್ತರ ಪ್ರದೇಶದವರು ಉತ್ತರ ಪ್ರದೇಶದಿಂದ ನಮಗೆ ಎಷ್ಟು ಅಂದರೆ ಮೂವತ್ತ್ನಾಲ್ಕು ಸದಸ್ಯರು ಬರ್ತಾರೆ ಅದೇ ಥರನಾಗಿ ಮಿಜೋರಾಂ ಮೇಘಾಲಯ ಇನ್ನಿತರ ರಾಜ್ಯಗಳಿಂದ ಎಷ್ಟು ಸದಸ್ಯರು ಬರ್ತಾರೆ ಅಂದರೆ ಕೇವಲ ಒಬ್ಬರು ಸದಸ್ಯರು ಬರ್ತಾರೆ ಹಾಗಾಗಿ ನಮ್ಮಲ್ಲಿ ಏನಿದೆ ಅಂದರೆ ಪ್ರತಿಯೊಬ್ಬರಿಗೇನೆಂದ್ರೆ ಸಮಾನ ಪ್ರಾತಿನಿಧ್ಯ ಇಲ್ಲ ಅವರವರ ಜನಸಂಖ್ಯೆ ಮತ್ತು ಅವರವರ ಲೋಕಸಭೆ ಪ್ರಾತಿನಿಧ್ಯದ ಮೇಲೆ ರಾಜ್ಯಸಭೆದ ಪ್ರಾತಿನಿಧ್ಯವನ್ನು ನಾವು ಹೊಡಿಸಿದ್ದೀವಿ ಹಾಗಾಗಿ ಏನಾಗ್ತಿದೆ ಅಂದರೆ ಮೇಲ್ಮನೆಯಲ್ಲಿ ರಾಜ್ಯಗಳಿಗೆ ಅಸಮಾನ ಪ್ರಾತಿನಿಧ್ಯ ಇದೆ ನೆಕ್ಸ್ಟ್ ನೋಡಿರಿ ಸಮಗ್ರ ನ್ಯಾಯಾಂಗ ಏನಿದು ಸಮಗ್ರ ನ್ಯಾಯಾಂಗ ಅಂದರೆ ಸೊ ನೋಡಿರಿ ಅಮೇರಿಕಾದಲ್ಲಿ ಏನಿದೆ ಅಂದರೆ ಎರಡು ಸಿಸ್ಟಮ್ ಇದೆ ಏನಪ್ಪ ಅಂದರೆ ಹಾಂ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಸೊ ಇವರು ಏನು ಮಾಡ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ ಅವರು ಏನು ಕೇಂದ್ರ ಸರ್ಕಾರದ ಕಾನೂನುಗಳನ್ನು ತರುತ್ತಲ್ಲ ಅದ್ರ ಮೇಲೆ ಮಾತ್ರ ಗಮನವನ್ನು ಹರಿಸ್ತಾರೆ ರಾಜ್ಯ ಸರ್ಕಾರದವರು ಏನೇ ಕಾನೂನುಗಳು ತಂದರೂ ಅದ್ರ ಮೇಲೆ ಅವ್ರೇನಪ್ಪ ಅಂದರೆ ಆದೇಶವನ್ನು ಅಥವಾ ನ್ಯಾಯಾಧೀಶವನ್ನು ಹೊರಡಿಸುವುದಿಲ್ಲ ಅದೇ ಥರನಾಗಿ ಹೈಕೋರ್ಟ್ ಏನು ಮಾಡ್ತಾರೆ ಅಂದರೆ ಈ ರಾಜ್ಯ ಸರ್ಕಾರದವರು ಏನು ಕಾನೂನುಗಳನ್ನು ರಚಿಸ್ತಾರಲ್ಲ ಅದ್ರ ಮೇಲೆ ಮಾತ್ರ ನ್ಯಾಯವನ್ನು ನೀಡ್ತಾರೆ ಬಟ್ ನಮ್ಮಲ್ಲಿ ಏನಾಗಿದೆ ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡೂ ಇದೆ ಇವೆರಡೂ ಏನು ಅಂದ್ರಪ್ಪ ಕೇಂದ್ರ ಸರ್ಕಾರದವರು ರಚಿಸಿದ ಕಾನೂನನ್ನು ಮತ್ತು ರಾಜ್ಯ ಸಚಿವ ರಾಜ್ಯ ಸ ರಾಜ್ಯದವ್ರು ರಚಿಸಿದಂಥ ಕಾನೂನನ್ನು ಎರಡರ ಮೇಲೆ ಏನಂದರೆ ಆದೇಶವನ್ನು ಕೊಡ್ತಾರೆ ಈಗ ನೋಡಿರಿ ಒಂದೇನೋ ಕಾನೂನು ಕೇಂದ್ರ ಸರ್ಕಾರ ತಂದರೆ ಏನು ಮಾಡುತ್ತೆ ಅಂದರೆ ಮದ್ರಾಸ್ ಹೈಕೋರ್ಟ್ ಇರ್ಬೋದು ಕರ್ನಾಟಕ ಹೈಕೋರ್ಟ್ ಇರ್ಬೋದು ಎನ್ಕ್ವೈರಿ ಮಾಡುತ್ತೆ ಯಾಕೆಂದರೆ ಹೈಕೋರ್ಟ್ಸ್ಗೆ ಆ ಪವರ್ ಇದೆ ಸುಪ್ರೀಂ ಕೋರ್ಟ್ ಇರ್ಬೋದು ಹೈಕೋರ್ಟ್ ಇರ್ಬೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನೇನು ಕಾನೂನುಗಳಂತಂದ್ರು ಅದ್ರ ಮೇಲೆ ಇವ್ರಿಗೆ ಏನಪ್ಪ ಅಂದರೆ ನ್ಯಾಯಾಧೀಶವನ್ನು ಅಥವಾ ನ್ಯಾಯವನ್ನು ಹುಡುಕುವಂಥ ಅಧಿಕಾರ ಇದೆ ಹಾಗಾಗಿ ಏನಂದ್ರೆ ಇದು ಸಮಗ್ರ ನ್ಯಾಯಾಂಗ ಅಂದರೆ ಇಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಇವರು ಏನಂದರೆ ಬೇರೆ ಬೇರೆ ವಿಧಗಳನ್ನು ಮಾಡಲ್ಲ ಯಾವುದೇ ಸರ್ಕಾರ ಇದ್ದರೂ ಕೂಡ ಏನು ಮಾಡ್ತಾರೆ ಅಂದರೆ ನ್ಯಾಯವನ್ನು ಒದಗಿಸ್ತಾರೆ ನೆಕ್ಸ್ಟ್ ನೋಡಿ ಅಖಿಲ ಭಾರತದ ಸೇವೆಗಳು ಸೊ ಆಲ್ ಇಂಡಿಯಾ ಸರ್ವಿಸಸ್ ಯಾವ್ಯಾವುದು ಆಲ್ ಇಂಡಿಯಾ ಸರ್ವಿಸಸ್ ಅಪ್ಪ ಅಂದರೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಈ ಥರದ ಕೆಲವೊಂದಿಷ್ಟು ಸರ್ವಿಸ್ಗಳು ಅಂದ್ರೆ ಅಖಿಲ ಭಾರತದ ಸೇವೆಗಳು ಇಲ್ಲೇನು ಮಾಡ್ತಾರೆ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ಕೇಂದ್ರ ಸರ್ಕಾರದ ಏಜೆಂಟ್ ಆದಂಥ ಯು ಪಿ ಎಸ್ ಸಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಎಕ್ಸಾಮಿನೇಷನ್ ನಡೆಸಿ ಆ ಎಕ್ಸಾಮಿಗೆ ಯಾವ್ಯಾವ ವಿರಾ ಅಭ್ಯರ್ಥಿಗಳಿಂದ ಅರ್ಹತೆ ಇದೆಯಲ್ಲ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ರಿಕ್ರೂಟ್ಮೆಂಟ್ ಮಾಡಿ ಅವರಿಗೆ ತರಬೇತಿಯನ್ನು ಒದಗಿಸಿ ಈ ತ ಅಭ್ಯರ್ಥಿಗಳನ್ನ ಏನು ಮಾಡ್ತಾರಪ್ಪ ಅಂದರೆ ರಾಜ್ಯ ಸರ್ಕಾರಗಳಿಗೆ ಕಳಿಸ್ತಾರೆ ಸೊ ನೋಡಿರಿ ರಾಜ್ಯ ಸರ್ಕಾರಗಳಿಗೆ ಏನಪ್ಪ ಅಂದರೆ ಅವರ ಅಧಿಕಾರಿಗಳಾಗಿ ಕಳಿಸ್ತಾರೆ ಇಲ್ಲೇನಾಗ್ತದಂದರೆ ಈ ಅಧಿಕಾರಿಗಳು ಯಾರಿಂದ ಅಪಾಯಿಂಟ್ ಆಗಿರ್ತಾರೆ ಅಂದರೆ ರಾಷ್ಟ್ರಪತಿಗಳಿಂದ ಅಪಾಯಿಂಟ್ ಆಗಿರ್ತಾರೆ ಹಾಗಾಗಿ ಈ ಅಧಿಕಾರಿಗಳನ್ನು ತೆಗೆಯೋ ಹಕ್ಕುಗಳು ಯಾರಿಗಿರುತ್ತಪ್ಪ ಅಂದರೆ ರಾಷ್ಟ್ರಪತಿಗಳಿಗೆ ಮಾತ್ರ ಇರುತ್ತೆ ಇನ್ ಕೇಸ್ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಇವ್ರನ್ನ ರಿಮೂವ್ ಮಾಡಬೇಕಂದ್ರೆ ಆಗಲ್ಲ ಇವ್ರನ್ನ ನಾವೇನು ಮಾಡ್ಬೋದಪ್ಪ ಅಂದರೆ ಟ್ರಾನ್ಸ್ಫರ್ ಮಾಡ್ಬೋದು ಅಂದರೆ ವರ್ಗಾವಣೆ ಮಾಡ್ಬೋದು ಅಥವಾ ಏನಂದರೆ ಸಸ್ಪೆಂಡ್ ಮಾಡ್ಬೋದು ಬಿಟ್ಟರೆ ಇವ್ರನ್ನ ಕೆಲಸದಿಂದ ಕಿತ್ತಗೋಕಾಗಲ್ಲ ಯಾಕಂದರೆ ಇವರ ನೇಮಕಾತಿ ಯಾರ ಮೂಲಕ ಆಗಿರುತ್ತೆ ಅಂದರೆ ಇವರ ಅಪಾಯಿಂಟ್ಮೆಂಟ್ ಆರ್ಡ್ರ್ ಯಾರಿಗೆ ಕೊಟ್ಟಿರ್ತಾರೆ ಅಂದರೆ ರಾಷ್ಟ್ರಪತಿಯವ್ರು ಕೊಟ್ಟಿರ್ತಾರೆ ಹಾಗಾಗಿ ಇವ್ರನ್ನ ಯಾರು ಕೆಲಸದಿಂದ ತೆಗಿಬೇಕಂದ್ರೆ ರಾಷ್ಟ್ರಪತಿಯವರೇ ಹೀಗಾಗಿ ಇಲ್ಲಿ ಏನಾಗುತ್ತೆ ನೋಡಿರಿ ರಾಜ್ಯದಲ್ಲಿ ಕೇಂದ್ರದ ಅಧಿಕಾರಿಗಳು ಕೆಲಸ ಮಾಡೋದ್ರಿಂದ ಕೇಂದ್ರ ಸರ್ಕಾರದ ಪ್ರಭಾವ ಇಲ್ಲಿ ಏನಪ್ಪ ಅಂದರೆ ಜಾಸ್ತಿ ಇರುತ್ತೆ ಇದ್ರ ಜೊತೆ ಜೊತೆಗೆ ಏನು ಮಾಡ್ತಾರೆ ಅಂದರೆ ಯಾವುದಾದ್ರೂ ಅಧಿಕಾರಿಗಳು ಉತ್ತಮ ಸೇವೆ ಸಲ್ಲಿಸಿದರೆ ಅಥವಾ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಅವಶ್ಯಕತೆ ಬಿದ್ದರೆ ಅವ್ರನ್ನೇನು ಮಾಡ್ತಾರೆ ಅಂದರೆ ಡೆಪ್ಯುಟೇಷನ್ ಮೇಲೆ ಕೇಂದ್ರ ಸರ್ಕಾರದ ಸೇವೆಗೆ ಅವ್ರನ್ನ ಹಾಜರುಪಡಿಸ್ತಾರೆ ಇವ್ರ ಮೇಲೆ ಸಂಪೂರ್ಣವಾದ ಅಧಿಕಾರ ಯಾರಿಗಿರುತ್ತಪ್ಪ ಅಂದರೆ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ ರಾಜ್ಯ ಸರ್ಕಾರಕ್ಕೆ ಇರಲ್ಲ ಹಾಗಾಗಿ ಅಖಿಲ ಭಾರತದ ಸೇವೆಗಳಲ್ಲೂ ಕೂಡ ಏನಪ್ಪ ಅಂದರೆ ಫೆಡರಲ್ ಸಚಿವರಲ್ಲಿ ಕೇಂದ್ರ ಸರ್ಕಾರ ಏನಪ್ಪ ಅಂದರೆ ಪ್ರಮುಖ ಸ್ಥಾನವನ್ನು ವಹಿಸುತ್ತೆ ನೆಕ್ಸ್ಟ್ ನೋಡ್ರಿ ರಾಷ್ಟ್ರಾಧ್ಯಕ್ಷರ ಆಡಳಿತ ಸೊ ರಾಷ್ಟ್ರಾಧ್ಯಕ್ಷರ ಆಡಳಿತ ಯಾವ್ದು ಬರುತ್ತೆ ಅಂದರೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಬರುತ್ತೆ ಸೊ ನೋಡ್ರಿ ನಿಮಗೆ ಗೊತ್ತು ಎಮರ್ಜೆನ್ಸಿ ಅಂತ ಬರುತ್ತೆ ಮೂರು ಟೈಪ್ ಎಮರ್ಜೆನ್ಸಿ ಇದೆ ಯಾವ್ಯಾವುದಪ್ಪ ಅಂದರೆ ರಾಜ್ಯದ ಎಮರ್ಜೆನ್ಸಿ ರಾಷ್ಟ್ರದ ಎಮರ್ಜೆನ್ಸಿ ಮತ್ತು ಆರ್ಥಿಕ ಎಮರ್ಜೆನ್ಸಿ ಅಂತ ಸೊ ರಾಜ್ಯದ ಎಮರ್ಜೆನ್ಸಿ ಯಾವಾಗ ಬರುತ್ತೆ ಆರ್ಟಿಕಲ್ ತ್ರೀ ಫಿಫ್ಟಿ ಟು ರಾಷ್ಟ್ರದ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಮತ್ತು ಈ ಫೈನಾನ್ಷಿಯಲ್ ಎಮರ್ಜೆನ್ಸಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏನಾಗುತ್ತೆ ನೋಡ್ರಿ ಪ್ರತಿಯೊಂದು ಎಮರ್ಜೆನ್ಸಿಯಲ್ಲಿ ಏನು ಮಾಡ್ತಾರೆ ಅಂದರೆ ರಾಜ್ಯ ಸರ್ಕಾರದ ಏನಿದು ಕಾರ್ಯಾಂಗ ಇರುತ್ತಲ್ಲ ಅದನ್ನೇನು ಮಾಡ್ತಾರೆ ಅಂದರೆ ಡಿಸ್ಕ್ವಾಲಿಫೈ ಮಾಡ್ತಾರೆ ಅಥವಾ ಡಿಸಾಲ್ವ್ ಮಾಡ್ತಾರೆ ಅಲ್ಲೇನು ಮಾಡ್ತಾರೆ ಅಂದರೆ ರಾಷ್ಟ್ರಪತಿ ಆಡಳಿತನ ಹೇರ್ತಾರೆ ಇದರಿಂದ ಅಂದರೆ ಪ್ರಬಲವಾಗಿ ಕೇಂದ್ರ ಸರ್ಕಾರ ಅಧಿಕಾರವನ್ನು ನಡೆಸ್ಬೋದು ಈ ರಾಷ್ಟ್ರಾಧ್ಯಕ್ಷರ ಆಡಳಿತದಲ್ಲಿ ಏನಾಗುತ್ತೆ ಅಂದರೆ ಇಲ್ಲೇನಾಗತ್ತಪ್ಪ ಅಂದರೆ ದೇಶದ ತುಂಬ ತುರ್ತು ಪರಿಸ್ಥಿತಿ ಇರೋದರಿಂದ ಎಲ್ಲ ರಾಜ್ಯ ಸರ್ಕಾರಗಳನ್ನು ಡಿಸಾಲ್ವ್ ಮಾಡಿ ಅಲ್ಲೇನು ಮಾಡ್ತಾರೆ ಅಂದರೆ ರಾಷ್ಟ್ರಪತಿ ಆಡಳಿತನ ಹೇರ್ತಾರೆ ಇದರಿಂದ ಅಂದರೆ ರಾಷ್ಟ್ರಾಧ್ಯಕ್ಷರು ಸಂಪೂರ್ಣ ಭಾರತವನ್ನು ಆಳ್ತಾರೆ ಸೊ ಇದಕ್ಕೆ ಇನ್ನೊಂದು ಏನು ಪ್ರೊವಿಷನ್ಸ್ ಅಂದರೆ ಇಲ್ಲಿ ಯಾವುದೇ ಥರನಾದಂಥ ಸಂವಿಧಾನದ ತಿದ್ದುಪಡಿ ಮಾಡದೆ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ನಡೆಸ್ಬೋದು ಹಾಗಾಗಿ ಇಲ್ಲೇನಾಗ್ತಿದೆ ಅಂದರೆ ಪ್ರಬಲ ಕೇಂದ್ರ ಸರ್ಕಾರ ಬರ್ತಿದೆ ರಾಜ್ಯ ಸರ್ಕಾರ ಅಲ್ಲ ಸೊ ನೋಡ್ರಿ ತುರ್ತು ಪರಿಸ್ಥಿತಿ ಅಧಿಕಾರಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ ರಾಜ್ಯಪಾಲರ ನೇಮಕಾತಿ ಸೊ ಈ ರಾಜ್ಯಪಾಲರ ನೇಮಕಾತಿಯನ್ನು ಯಾರು ಮಾಡ್ತಾರಪ್ಪ ಅಂದರೆ ರಾಷ್ಟ್ರಪತಿಗಳು ಮಾಡ್ತಾರೆ ಅದೇ ತರನಾಗಿ ರಾಜ್ ರಾಜ್ಯಪಾಲರು ಈ ಸೇವೆ ಎಷ್ಟಿರುತ್ತಪ್ಪ ಅಂದರೆ ಡ್ಯೂರಿಂಗ್ ದ ಪ್ಲೇಷರ್ ಆಫ್ ದ ರಾಷ್ಟ್ರಪತಿ ಅಂದರೆ ರಾಷ್ಟ್ರಪತಿಗಳು ಎಲ್ಲಿವರೆಗೂ ಅವರಿಗೆ ಅಧಿಕಾರವನ್ನು ಕೊಡ್ತಾರಲ್ಲ ಅಲ್ಲಿವರೆಗೂ ಏನಂದರೆ ರಾಜ್ಯಪಾಲರು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ರಾಷ್ಟ್ರಪತಿಗಳು ಇವತ್ತೇ ಬೇಡ ಅಂದರೆ ಏನಪ್ಪ ಅಂದರೆ ಅವರು ರೆಸಿಗ್ನೇಷನ್ ಅಥವಾ ರಿಸೈನ್ನ ಮಾಡಬೇಕಾಗುತ್ತೆ ಜೊತೆಗೆ ನೋಡಿರಿ ಇವರು ಇತ್ತೀಚೆಗೆ ಏನಾಗ್ತಿದ್ದಾರೆ ಅಂದರೆ ಸೆಂಟ್ರಲ್ ಏಜೆಂಟ್ ಆಗ್ತಿದ್ದಾರೆ ಕೇಂದ್ರ ಸರ್ಕಾರದ ಏಜೆಂಟ್ ಆಗ್ತಿದ್ದಾರೆ ಯಾಕಂದರೆ ಕೇಂದ್ರ ಸರ್ಕಾರ ಇವ್ರನ್ನ ರಾಜ್ಯದಲ್ಲಿ ನೇಮಕಾತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಏನು ಕಾರ್ಯಗಳಾಗಬೇಕಲ್ಲ ಅದನ್ನು ಯಾರ ಮೂಲಕ ಮಾಡಿಸ್ತಿದ್ದಾರೆ ಅಂದರೆ ರಾಜ್ಯಪಾಲರ ಮೂಲಕ ಮಾಡಿಸ್ತಿದ್ದಾರೆ ಹಾಗಾಗಿ ಇವರು ಏನಾಗ್ತಿದ್ದಾರೆ ಅಂದರೆ ಸೆಂಟ್ರಲ್ ಏಜೆಂಟ್ಸ್ ಆಗ್ತಿದ್ದಾರೆ ನೆಕ್ಸ್ಟ್ ನೋಡಿರಿ ಅನುದಾನ ಸೊ ನಮಗೇನಾದರೂ ರಾಜ್ಯಗಳಿಗೆ ಅನುದಾನ ಬೇಕಂದರೆ ನಾವು ಯಾರ ಹತ್ರ ಹೋಗಿ ಬೇಡಬೇಕಪ್ಪ ಅಂದರೆ ಕೇಂದ್ರ ಸರ್ಕಾರದ ಹತ್ರ ಬೇಡಬೇಕು ಇದರಿಂದ ಏನಾಗುತ್ತೆ ಅಂದರೆ ನಾವು ಕೇಂದ್ರ ಸರ್ಕಾರದ ಕೃಪಾ ಇದ್ದೀವಿ ಅಂತ ಅನಿಸುತ್ತೆ ಯಾಕಂದರೆ ನೋಡಿರಿ ನಮಗೆ ಡೈರೆಕ್ಟಾಗಿ ಬೇರೆ ಕಡೆಯಿಂದ ಈ ಅನುದಾನವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ನಮಗೇನಾದರೂ ಅನುದಾನ ಬೇಕಂದರೆ ನಾವು ಯಾರಿಂದ ಅನುದಾನ ಪಡಿಬೇಕಪ್ಪ ಅಂದರೆ ಕೇಂದ್ರ ಸರ್ಕಾರದಿಂದನೇ ಪಡಿಬೇಕಾಗುತ್ತೆ ಜೊತೆಗೆ ನೋಡ್ರಿ ಶೇಷಾಧಿಕಾರಿಗಳು ಏನಿದು ಶೇಷಾಧಿಕಾರಿಗಳು ಅಂದರೆ ನಾನು ಆಗಲೇ ಹೇಳ್ದಂಗೆ ನಮ್ಮಲ್ಲಿ ಮೂರು ಪಟ್ಟಿಗಳಿವೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಸೊ ಈ ಮೂರು ಪಟ್ಟಿಗಳು ಬಿಟ್ಟು ಉಳಿದ ಅಧಿಕಾರಿಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಶೇಷಾಧಿಕಾರಗಳು ಅಂತ ಕರಿತೀವಿ ಇದ್ರ ಮೇಲೆ ಹೆಚ್ಚಿನ ಒತ್ತಡ ಅಥವಾ ಹೆಚ್ಚಿನ ಅಧಿಕಾರ ಯಾರಿಗಿರುತ್ತೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ ಇವೇನಪ್ಪ ಅಂದರೆ ಏಕಾತ್ಮಕ ವ್ಯವಸ್ಥೆಯ ಲಕ್ಷಣಗಳು ಹಾಗಾದರೆ ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳು ಯಾವ್ಯಾವುದು ಅಂತ ನೋಡೋಣ ಫಸ್ಟ್ ನೋಡ್ರಿ ಲಿಖಿತ ಸಂವಿಧಾನ ಸೊ ನಿಮಗೆ ಗೊತ್ತು ನಮ್ಮ ಭಾರತದ ಸಂವಿಧಾನ ಏನಿದೆ ಅದು ಲಿಖಿತ ಸಂವಿಧಾನ ಇದೆ ಸೊ ನೋಡಿರಿ ಸಂವಿಧಾನ ಬಂದಾಗ ಎಷ್ಟು ಆರ್ಟಿಕಲ್ಸ್ ಇದಾವಪ್ಪ ಅಂದರೆ ಮುನ್ನೂರ ಅರವತ್ತು ಒಂಬತ್ತು ಆರ್ಟಿಕಲ್ಸ್ ಇಪ್ಪತ್ತೆರಡು ಪಾ ಭಾಗಗಳು ಮತ್ತು ಎಂಟು ಅನುಸೂಚಿಗಳಿದ್ವು ಈಗ ಎಷ್ಟಾಗಿದ್ದಾವಪ್ಪ ಅಂದರೆ ನಾಲ್ಕುನೂರ ಎಪ್ಪತ್ತು ವಿಧಿಗಳು ಇಪ್ಪತ್ತೈದು ಭಾಗಗಳು ಮತ್ತು ಹನ್ನೆರಡು ಅನುಸೂಚಿಗಳಾಗಿವೆ ಜೊತೆಗೆ ನೋಡಿರಿ ನಮ್ಮ ಸಂವಿಧಾನ ಏನಿದೆ ಅಲ್ಲ ವಿಶ್ವದ ದೊಡ್ಡ ಲಿಖಿತ ಸಂವಿಧಾನ ಆಗಿದೆ ಹಾಗಾಗಿ ಸಂವಿಧಾನದಲ್ಲಿ ಏನಂದರೆ ಕೇಂದ್ರ ಸರ್ಕಾರಕ್ಕೆ ಏನೇನು ಯಾವ ಥರ ಸರ್ಕಾರನ ರಚಿಸಬೇಕು ರಾಜ್ಯದಲ್ಲಿ ಯಾವ ಥರ ರಾಜ್ಯ ಸರ್ಕಾರವನ್ನು ರಚಿಸಬೇಕು ಮತ್ತು ಕೇಂದ್ರ ಸರ್ಕಾರಕ್ಕೆ ಯಾವ ಥರ ಅಧಿಕಾರ ಇದೆ ರಾಜ್ಯ ಸರ್ಕಾರಕ್ಕೆ ಯಾವ ಥರ ಅಧಿಕಾರ ಇದೆ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಯಾವ್ಯಾವ ಥರನಾದಂಥ ಸಂಬಂಧಗಳಿದೆ ಅಂತ ಅವ್ರೇನು ಮಾಡಿದ್ದಾರೆ ಅಂದರೆ ಸಂಪೂರ್ಣವಾಗಿ ಹೇಳಿದ್ದಾರೆ ಹಾಗಾಗಿ ಏನಂದ್ರೆ ಇದು ಲಿಖಿತ ಸಂವಿಧಾನ ನೆಕ್ಸ್ಟ್ ನೋಡಿರಿ ದ್ವಿ ಸರ್ಕಾರ ಪದ್ಧತಿ ಏನಿದು ದ್ವಿ ಸರ್ಕಾರ ಪದ್ಧತಿ ಅಂದರೆ ನಮ್ಮ ದೇಶದಲ್ಲಿ ನೋಡ್ರಿ ಕೇಂದ್ರ ಸರ್ಕಾರದಲ್ಲಿ ಯಾರು ನಡೆಸ ಆಡಳಿತ ನಡೆಸ್ತಾರೆ ಅಂದರೆ ಕೇಂದ್ರ ಸರ್ಕಾರದವ್ರು ನಡೆಸ್ತಾರೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ನಡೆಸ್ತಾರೆ ಸೊ ಇವ್ರ ಮಧ್ಯೆ ಏನಪ್ಪಾ ಅಂದರೆ ಒಂದು ಒಪ್ಪಂದ ಆಗಿಬಿಟ್ಟಿದೆ ಇಲ್ಲಿ ಇವ್ರ ಸಬ್ಜೆಕ್ಟ್ಸ್ಗೆ ಇವ್ರು ಇನ್ವಾಲ್ವ್ ಆಗೋಲ್ಲ ಇವ್ರ ಸಬ್ಜೆಕ್ಟ್ಸ್ಗೆ ಇವ್ರು ಇನ್ವಾಲ್ವ್ ಆಗೋಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ಕೇಂದ್ರ ಸರ್ಕಾರದವ್ರು ಏನಪ್ಪ ಅಂದರೆ ಭದ್ರತೆ ಸಂವಹನ ಕರೆನ್ಸಿ ಮತ್ತು ಅಂತಾರಾಷ್ಟ್ರೀಯ ವ್ಯವಹಾರಗಳ ಮೇಲೆ ಹೆಚ್ಚಿನ ಗಮನವನ್ನು ಹರಿಸ್ತಾರೆ ಈ ಇದ್ರ ಮೇಲೆ ಈ ಮೇಲೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ತರನ ಅಧಿಕಾರವಿರಲ್ಲ ಅದೇ ತರನಾಗಿ ರಾಜ್ಯ ಸರ್ಕಾರಕ್ಕೆ ಯಾವ್ಯಾವ ವಿಶೇಷ ಅಧಿಕಾರಗಳಿದೆ ಅಥವಾ ಇವರು ಯಾವುದ್ರ ಮೇಲೆ ವಿಶೇಷ ಗಮನ ಕೊಡ್ತಾರೆ ಅಂದ್ರೆ ಕಾನೂನು ಮತ್ತು ಸುವ್ಯವಸ್ಥೆ ನೆಕ್ಸ್ಟ್ ನೋಡ್ರಿ ಕೃಷಿ ಆರೋಗ್ಯ ಈ ಎಲ್ಲ ವಿಷಯಗಳ ಮೇಲೆ ಎಜುಕೇಶನ್ ಶಿಕ್ಷಣ ಇನ್ನು ಮುಂತಾದ ವಿಷಯಗಳ ಮೇಲೆ ಏನಂದರೆ ರಾಜ್ಯ ಸರ್ಕಾರ ಗಮನ ಹರಿಸುತ್ತೆ ಸೊ ನಮ್ಮಲ್ಲಿ ಏನಾಗಿದೆ ಅಂದರೆ ದ್ವಿ ಸರ್ಕಾರ ಪದ್ಧತಿ ಇದ್ದರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಏನು ಆಡಳಿತ ನಡೆಸಬೇಕು ಮತ್ತು ಯಾವ ವಿಷಯಗಳ ಮೇಲೆ ಗಮನ ಕೊಡಬೇಕು ಅನ್ನೋದನ್ನು ಕ್ಲಿಯರಾಗಿ ಹೇಳಿದ್ರಿಂದ ನಮ್ಮಲ್ಲಿ ಏನಾಗ್ತಿದೆ ಅಂದರೆ ಕೇಂದ್ರದವರು ಅವ್ರ ಕೆಲಸವನ್ನು ಮಾಡ್ತಿದ್ದಾರೆ ರಾಜ್ಯ ಸರ್ಕಾರದವರು ಅವ್ರು ಯಾವುದ್ರ ಮೇಲೆ ಕೆಲಸ ಮಾಡಬೇಕಲ್ಲ ಅದ್ರ ಮೇಲೆ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ನಮ್ಮಲ್ಲಿ ಏನಪ್ಪ ಅಂದರೆ ದ್ವಿ ಸರ್ಕಾರ ಪದ್ಧತಿ ಇದೆಯಲ್ಲ ಇದು ಸಹಕಾರದಿಂದ ನಡೀತಾ ಇದೆ ನೆಕ್ಸ್ಟ್ ನೋಡಿರಿ ಅಧಿಕಾರ ವಿಭಜನೆ ಆಗಲೇ ಹೇಳ್ದಂಗೆ ಅಧಿಕಾರ ವಿಭಜನೆ ಯಾವ ಥರ ಅಂದರೆ ಕೇಂದ್ರ ಸರ್ಕಾರಕ್ಕೆ ಅಂತಾರಾಷ್ಟ್ರೀಯ ವ್ಯವಹಾರಗಳು ಭದ್ರತೆ ಕರೆನ್ಸಿ ಮತ್ತು ಸಂವಹನದ ಅಧಿಕಾರ ಕೊಟ್ಟರೆ ರಾಜ್ಯ ಸರ್ಕಾರಕ್ಕೆ ಯಾವ್ದು ಕೊಟ್ಟಿದ್ದಾರೆ ಕಾನೂನು ಮತ್ತು ಸುವ್ಯವಸ್ಥೆ ಆಮೇಲೆ ಕೃಷಿ ಆರೋಗ್ಯ ಮತ್ತು ಎಜುಕೇಷನ್ ಬಗ್ಗೆ ಏನು ಮಾಡಿದ್ದಾರೆ ಅಂದರೆ ಎಜು ಅಧಿಕಾರ ವಿಭಜನೆಯನ್ನು ಮಾಡಿದ್ದಾರೆ ಇದರಲ್ಲಿ ನೋಡಿರಿ ಅಧಿಕಾರ ವಿಭಜನೆಯಲ್ಲಿ ಮೂರು ಪಟ್ಟಿಗಳು ಬರುತ್ತೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಕೇಂದ್ರ ಪಟ್ಟಿಯಲ್ಲಿ ಎಷ್ಟು ವಿಷಯಗಳಿವೆ ನೂರು ವಿಷಯಗಳಿವೆ ರಾಜ್ಯ ಪಟ್ಟಿಯಲ್ಲಿ ಅರವತ್ತೊಂದು ಸಮವರ್ತಿ ಪಟ್ಟಿಯಲ್ಲಿ ಎಷ್ಟು ವಿಷಯಗಳು ಬರುತ್ತಪ್ಪ ಅಂದರೆ ಐವತ್ತೆರಡು ವಿಷಯಗಳು ಬರುತ್ತೆ ಸೊ ಏನಾಗುತ್ತೆಂದರೆ ಕೇಂದ್ರ ಪಟ್ಟಿಯಲ್ಲಿ ನೂರು ವಿಷಯಗಳು ಬರೋದರಿಂದ ಇವರು ನೂರು ವಿಷಯಗಳು ಬಿಟ್ಟು ಏನು ಮಾಡ್ತಾರೆ ಅಂದರೆ ಸಮವರ್ತಿ ಪಟ್ಟಿಯಲ್ಲಿ ಬರುವಂಥ ವಿಷಯಗಳ ಮೇಲೂ ಕಾನೂನನ್ನು ರಚಿಸ್ತಾರೆ ಕೆಲವು ಟೈಮ್ ಏನು ಮಾಡ್ತಾರೆ ಅಂದರೆ ರಾಜ್ಯ ಪಟ್ಟಿಯಲ್ಲಿರುವಂಥ ಕಾನೂನುಗಳ ಮೇಲೆ ಏನು ಮಾಡ ರಾಜ್ಯಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕೂಡ ಏನು ಮಾಡ್ತಾರೆ ಅಂದರೆ ಕಾನೂನುಗಳನ್ನು ರಚಿಸ್ತಾರೆ ರಾಜ್ಯದ ಒಪ್ಪಿಗೆ ಇಲ್ಲದೆ ಕೂಡ ಕಾನೂನುಗಳನ್ನು ರಚಿಸ್ತಾರೆ ಹಾಗಾಗಿ ನಮ್ಮಲ್ಲಿ ಏನಂದರೆ ಅಧಿಕಾರ ವಿಭಜನೆಯನ್ನು ಮಾಡಿದ್ದಾರೆ ಯಾವ ವಿಷಯ ಯಾರಿಗೆ ಬೇಕು ಮತ್ತು ಯಾವ ಸರ್ಕಾರಕ್ಕೆ ಎಷ್ಟು ವಿಷಯಗಳಿದೆ ಅಂತ ಆಲ್ರೆಡಿ ವಿಭಜನೆಯನ್ನು ಮಾಡಿದ್ದಾರೆ ನೆಕ್ಸ್ಟ್ ನೋಡಿರಿ ಅಣಮ್ಯ ಸಂವಿಧಾನ ಸೊ ಅನಮ್ಯ ಸಂವಿಧಾನ ಅಂದರೆ ಏನು ಸೊ ನೋಡ್ರಿ ಅಣಮ್ಯ ಸಂವಿಧಾನ ಅಂದರೆ ಏನಂದರೆ ಕೆಲವೊಂದಿಷ್ಟು ವಿಷಯಗಳಲ್ಲಿ ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ರಾಷ್ಟ್ರಪತಿ ಚುನಾವಣೆ ರಾಷ್ಟ್ರಪತಿ ಚುನಾವಣೆ ನ್ಯಾಯಾಂಗ ರಚನೆ ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಸಂಬಂಧಗಳು ಈ ವಿಷಯಗಳಲ್ಲಿ ಏನಾಗ್ತಿದೆ ಅಂದರೆ ನೀವೇನಾದರೂ ಅಮೆಂಡ್ಮೆಂಟ್ ಮಾಡೋದಿದ್ರೆ ಅಥವಾ ತಿದ್ದುಪಡಿ ಮಾಡೋದಿದ್ರೆ ಏನು ಮಾಡಬೇಕಂದ್ರೆ ವಿಶೇಷ ತಿದ್ದುಪಡಿಯನ್ನು ಮಾಡಬೇಕಾಗುತ್ತೆ ಏನಿದು ವಿಶೇಷ ತಿದ್ದುಪಡಿ ಅಂದರೆ ಸೊ ನೋಡ್ರಿ ಇಲ್ಲೇನಂದರೆ ಈ ಲೋಕಸಭೆ ರಾಜ್ಯಸಭೆಯಲ್ಲಿ ಮಾತ್ರ ವಿಶೇಷ ತಿದ್ದುಪಡಿ ಮಾಡೋಂಗಿಲ್ಲ ಈ ತಿದ್ದುಪಡಿ ಏನು ಮಾಡಿರ್ತಾರಲ್ಲ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಏನಂದರೆ ತಮ್ಮ ರಾಜ್ಯ ವಿಧಾನಸಭೆಯ ಮೂಲಕ ಏನು ಮಾಡಬೇಕಂದ್ರೆ ಅಂಗೀಕರಿಸಬೇಕಾಗತ್ತೆ ಇದಕ್ಕೆ ನಾವೇನಂತ ಕರಿತೀವಂದರೆ ಅಣಮ್ಯ ಸಂವಿಧಾನ ಅಂತ ಕರಿತೀವಿ ಸೊ ಅಣಮ್ಯ ಸಂವಿಧಾನ ಏನಂದರೆ ಏನಂದರೆ ಕೇಂದ್ರ ಮತ್ತು ರಾಜ್ಯ ಸಂಬಂಧಿತ ವಿಷಯಗಳಿರ್ಬೋದು ರಾಷ್ಟ್ರಪತಿ ಚುನಾವಣೆ ಇರ್ಬೋದು ನ್ಯಾಯಾಂಗ ರಚನೆ ಈ ಥರದ ವಿಶೇಷಗಳಿಗೆ ನೀವೇನಾದರೂ ತಿದ್ದುಪಡಿಯನ್ನು ಮಾಡೋದಿದ್ದರೆ ವಿಶೇಷ ತಿದ್ದುಪಡಿ ಮೂಲಕ ಅಥವಾ ಸ್ಪೆಷಲ್ ಮೆಜಾರಿಟಿ ಮೂಲಕ ನೀವೇನಂದರೆ ಅದನ್ನು ಪಾಸ್ ಮಾಡಬೇಕಾಗುತ್ತೆ ಸ್ಪೆಷಲ್ ಮೆಜಾರಿಟಿ ಅಂದರೆ ಏನು ಬರೀ ಕೇಂದ್ರ ಸರ್ಕಾರ ಅಂದರೆ ಲೋಕಸಭೆ ರಾಜ್ಯಸಭೆಯಲ್ಲಿ ಮಾತ್ರ ಸ್ಪೆಷಲ್ ಮೆಜಾರಿಟಿ ಅಲ್ಲ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಅದನ್ನೇನು ಮಾಡಬೇಕಪ್ಪ ಅಂದರೆ ಅಂಗೀಕರಿಸಬೇಕು ಅವರ ವಿಧಾನಸಭೆಯ ಮೂಲಕ ಅಂಗೀಕರಿಸ್ಬೇಕಾಗುತ್ತೆ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಅಣೆಮ್ಮೆ ಸಂವಿಧಾನ ಅಂತ ಕರಿತೀವಿ ನೆಕ್ಸ್ಟ್ ನೋಡಿರಿ ಸ್ವತಂತ್ರ ನ್ಯಾಯಾಂಗ ಸೊ ಏನಿದು ಸ್ವತಂತ್ರ ನ್ಯಾಯಾಂಗ ಅಂದರೆ ಈಗ ನೋಡ್ರಿ ಏನಾಗುತ್ತೆ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ವಾದ ವಿವಾದಗಳು ಬರುತ್ತೆ ರಾಜ್ಯ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ವಾದ ವಿವಾದ ಬರುತ್ತೆ ಈ ಎಲ್ಲ ನ್ಯಾಯ ವಾದ ವಿವಾದಗಳನ್ನು ಬಗೆಹರಿಸೋಕ್ಕೆ ನಮ್ಮಲ್ಲಿ ಏನಪ್ಪ ಅಂದರೆ ಇಂಡಿಪೆಂಡೆಂಟ್ ಜುಡಿಷರಿ ಇದೆ ಅಂದರೆ ಇದರಲ್ಲಿ ಯಾವುದೇ ಥರನಾದಂಥ ಕಾರ್ಯಾಂಗದ್ದು ಏನಪ್ಪ ಅಂದರೆ ಹ ಕೈ ಇರೋಲ್ಲ ಅಥವಾ ಏನಪ್ಪ ಅಂದರೆ ಇನ್ಫ್ಲೂಯೆನ್ಸ್ ಇರಲ್ಲ ಸೊ ಇವ್ರೇನು ಡಿಸಿಷನ್ ತೊಗೊಳೋದಿದ್ರು ಏನು ಮಾಡ್ತಾರೆ ಅಂದರೆ ಇಂಡಿಪೆಂಡೆಂಟಾಗೆ ಡಿಸಿಷನ್ ತೊಗೋತಾರೆ ಹಾಗಾಗಿ ಇದೇನಂದರೆ ಸ್ವತಂತ್ರ ನ್ಯಾಯಾಂಗ ನೆಕ್ಸ್ಟ್ ನೋಡಿರಿ ಸಂವಿಧಾನದ ಪಾರಮತ್ಯ ಏನು ಸಂವಿಧಾನದ ಪಾರೆಮತಿ ಅಂದರೆ ಈಗ ಕೇಂದ್ರ ಸರ್ಕಾರದವ್ರು ಇರ್ಬೋದು ರಾಜ್ಯ ಸರ್ಕಾರದವ್ರು ಇರ್ಬೋದು ಏನಾದರೂ ತಿದ್ದುಪಡಿಗಳನ್ನು ಮಾಡಿದರೆ ಮತ್ತು ಅದನ್ನು ಕಾನೂನಾಗಿ ರಚಿಸಿದರೆ ಈಗ ಕೋರ್ಟಿಗೆ ಹೋಗ್ತಾರೆ ಏನಂದರೆ ಈ ತಿದ್ದುಪಡಿ ಏನಿದೆ ಸಂವಿಧಾನಾತ್ಮಕವಾಗಿಲ್ಲ ದಿಸ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಸೊ ಕೋರ್ಟ್ ಏನು ಮಾಡುತ್ತಪ್ಪ ಅಂದರೆ ಆ ತಿದ್ದುಪಡಿಗಳನ್ನು ಪರಿಶೀಲನೆ ಮಾಡಿ ಅದೇನು ಸಂವಿಧಾನದ ಅಂಗೀಕಾರದೊಳಗೆ ಬರುತ್ತೋ ಅಥವಾ ಸಂವಿಧಾನ ಬಿಟ್ಟು ಇವರು ತಿದ್ದುಪಡಿನ ಮಾಡಿದ್ದಾರೆ ಅಥವಾ ಏನು ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರೇನ್ ಇದೆಯಲ್ಲ ಇದಕ್ಕೆ ಎಫೆಕ್ಟ್ ಕೊಡ್ತಿದೆ ಈ ಥರದ ಕೆಲವೊಂದಿಷ್ಟು ಪಾಯಿಂಟ್ಸ್ನ ಏನು ಮಾಡ್ತಾರೆ ಅಂದರೆ ಪರಿಶೀಲನೆಯನ್ನು ಮಾಡ್ತಾರೆ ಸೊ ಪರಿಶೀಲನೆ ಮಾಡಿ ಏನು ಮಾಡ್ತಾರೆ ಅಂದರೆ ಅದೇನಾದರೂ ಸಂವಿಧಾನದ ವಿರುದ್ಧವಾಗಿದ್ದರೆ ಅದನ್ನೇನು ಮಾಡ್ತಾರೆ ಅಂದರೆ ಅಸಂವಿಧಾನಿಕ ಮತ್ತು ಅಸಿಂಧು ಅಂತ ಘೋಷಣೆ ಮಾಡ್ತಾರೆ ಇದಕ್ಕೆ ನಾವೇನು ಮಾಡ್ತೀವಪ್ಪ ಅಂದರೆ ಸಂವಿಧಾನದ ಪಾರಮತ್ಯ ಅಂತ ಕರಿತೀವಿ ಸೊ ನೋಡ್ರಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಏನೇ ಕಾನೂನುಗಳನ್ನು ರಚಿಸು ಅದು ಸಂವಿಧಾನದ ಹೊರಗಿದ್ದರೆ ಈ ಹೈಕೋರ್ಟ್ಗಳು ಅಥವಾ ಸುಪ್ರೀಂ ಕೋರ್ಟ್ಗಳು ಏನು ಮಾಡುತ್ತೆ ಅಂದ್ರೆ ಅದು ಅದು ಅಸಿಂಧು ಮತ್ತು ಅಸಂವಿಧಾನಕ ಅಂತೇಳಿ ಆದೇಶವನ್ನು ಹೊರಡಿಸೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸಂವಿಧಾನದ ಪಾರಮತಿ ಅಂತ ಕರಿತೀವಿ ಇದ್ರ ಜೊತೆಗೆ ನೋಡ್ರಿ ದ್ವಿಸದನ ಶಾಸಕಾಂಗ ಪದ್ಧತಿ ಇದೆ ಸೊ ಕರ್ನಾಟಕದಲ್ಲಿ ದ್ವಿಸದನ ಶಾಸಕಾಂಗ ಇದೆ ಮಹಾರಾಷ್ಟ್ರದಲ್ಲಿದೆ ಉತ್ತರ ಪ್ರದೇಶದಲ್ಲಿದೆ ನೆಕ್ಸ್ಟ್ ಯಾವುದಪ್ಪ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿದೆ ನೆಕ್ಸ್ಟ್ ಯಾವುದ್ರಲ್ಲಿದೆ ಅಂದರೆ ಬಿಹಾರದಲ್ಲಿ ಕೂಡ ಏನಂದರೆ ದ್ವಿಶಾಸಕಾಂಗ ಪದ್ಧತಿ ಇದೆ ಜೊತೆಗೆ ಏನಂದರೆ ಈ ನಮ್ಮ ಕೇಂದ್ರದಲ್ಲೇ ದ್ವಿಶಾಸಕಾಂಗ ಪದ್ಧತಿ ಇದೆ ಲೋಕಸಭೆ ಇದೆ ರಾಜ್ಯಸಭೆ ಇದೆ ಹಾಗಾಗಿ ಲೋಕಸಭೆ ರಾಜ್ಯಸಭೆ ಬಿಟ್ಟು ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಏನಂದರೆ ದ್ವಿಶಾಸಕಾಂಗ ಪದ್ಧತಿ ಇದೆ ಯಾವ್ಯಾವುದಪ್ಪ ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಪ್ರದೇಶ್ ತೆಲಂಗಾಣ ಉತ್ತರ ಪ್ರದೇಶ್ ಮತ್ತು ಬಿಹಾರಗಳಲ್ಲಿ ಏನಂದರೆ ದ್ವಿಶಾಸಕಾಂಗ ಪದ್ಧತಿ ಇದೆ ಸೊ ನೋಡ್ರಿ ಇವೇನಪ್ಪ ಅಂದರೆ ನಮ್ಮ ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳು ಸೊ ಇವತ್ತಿನ ಟಾಪಿಕಲ್ಲಿ ಏನು ಮಾಡಿದ್ವಿ ಅಂದರೆ ಜಸ್ಟ್ ಇಂಟ್ರೊಡಕ್ಷನನ್ನು ಕೊಟ್ಟಿದ್ವಿ ಅಂದರೆ ಏನೇನು ಲಕ್ಷಣಗಳು ಬರುತ್ತೆ ಅಂತ ಚರ್ಚೆನ ಮಾಡಿದ್ವಿ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತಿದ್ವಿ ಅಂದರೆ ಶಾಸಕಾಂಗದ ಏನೇನು ಕಾರ್ಯಾಂಗದ ಮತ್ತು ಶಾಸಕಾಂಗ ಮತ್ತು ಕಾರ್ಯಾಂಗದ ಏನೇನು ನಿಯಮಗಳಿವೆ ಮತ್ತು ಯಾವ ಥರ ಕೆಲಸ ಮಾಡ್ತಾರೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ ಶಾಸಕಾಂಗದ ಬಗ್ಗೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು